ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಕುಂದಗೋಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಸಭೆ ನಡೆಸಿದ್ದೇವೆ. ಶಿವಳ್ಳಿ ಅವರು ಕುಂದಗೋಳ ಕ್ಷೇತ್ರದಲ್ಲಿ ಸಾಕಷ್ಟು ಗೌರವ ಅಭಿಮಾನವನ್ನು ಗಳಿಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಆಂತರಿಕ ಸಭೆ ಬಳಿಕ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿ, ಕುಂದಗೋಳ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕುಸುಮಾ ಶಿವಳ್ಳಿ ಅವರನ್ನ ಗೆಲ್ಲಿಸುತ್ತಾರೆಂಬ ನಂಬಿಕೆ ಇದೆ. ಮೈತ್ರಿ ಸರ್ಕಾರದಿಂದ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿವೆ. ಮೈತ್ರಿ ಸರ್ಕಾರದ ಅಭಿವೃದ್ಧಿಗೆ ಎರಡು ಉಪಚುನಾವಣೆಗಳು ವರದಾನವಾಗಲಿದೆ. ಕುಂದಗೋಳ ಹಾಗೂ ಚಿಂಚೋಳಿ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಲಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಖಚಿತ. ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಬಿಜೆಪಿಗೆ ಮುಖಭಂಗವಾಗಲಿದೆ. ಬಿಜೆಪಿಯ ದುರಾಡಳಿತಕ್ಕೆ ಜನ ತಕ್ಕ ಪಾಠ ಕಲಿಸುತ್ತಾರೆ. ದೇಶದಲ್ಲಿ ಮತ್ತೊಮ್ಮೆ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿಯಾಗುವುದು ನಿಶ್ಚಿತ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಧಿಕೃತವಾಗಿ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಮಾನ್ಯ ಶಿವಳ್ಳಿ ಅವರು ಈ ಕ್ಷೇತ್ರದಲ್ಲಿ ಅನೇಕ ಜನಪರವಾದ ಕೆಲಸಗಳನ್ನು ಮಾಡಿದ್ದಾರೆ. ಜನರ ಪ್ರೀತಿಯನ್ನು, ವಿಶ್ವಾಸವನ್ನು, ಗೌರವವನ್ನು ಸಂಪಾದನೆ ಮಾಡಿದರು. ಅದು ಇವತ್ತು ಈ ಚುನಾವಣೆಯಲ್ಲಿ ಅವರ ನೆನಪಿಗೆ, ಅವರ ಶ್ರೀಮತಿಯವರಿಗೆ, ಅವರೆಲ್ಲರೂ ಕೂಡ ಆ ಕ್ಷೇತ್ರದ ಜನ ಅಭಿಮಾನದಿಂದ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತ್ತೆ ನಾವು ಗೆದ್ದಿದ್ದೇವೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಈಗ ವಿಶ್ವಾಸ ಇದೆ. ಅದೇ ರೀತಿ ರಾಜ್ಯದಲ್ಲಿ ಇವತ್ತೇನು ಸಮ್ಮಿಶ್ರ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ ಕಳೆದ 10 ತಿಂಗಳಿಂದ ಅನೇಕ ಜನಪರವಾದ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಬಿಜೆಪಿಯವರು ದೇಶದಲ್ಲಿ ಕೆಳಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ಬಿಜೆಪಿಯವರು ವಿರೋಧ ಪಕ್ಷದವರಾಗಿ ಯಾವುದೇ ಕೆಲಸ ಮಾಡಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವ, ಕೇವಲ ಮೈತ್ರಿ ಸರ್ಕಾರವನ್ನ ಬೀಳಿಸುವ ಕೆಲಸವನ್ನೇ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕೇವಲ ಭಯ ಹುಟ್ಟಿಸುವಂತ ಕೆಲಸವನ್ನೇ ಮಾಡುತ್ತಿದ್ದಾರೆ. ಆದರೆ ಮೈತ್ರಿ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ. ಮೈತ್ರಿ ಸರ್ಕಾರ 5 ವರ್ಷ ಸಂಪೂರ್ಣ ಆಡಳಿತ ನಡೆಸಲಿದೆ. ಉಪಚುನಾವಣೆ ಕುರಿತಂತೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರಿಗೆ ಅವರವರ ಜವಾಬ್ದಾರಿ ವಹಿಸುತ್ತಿದ್ದೇವೆ. ಪಕ್ಷದ ಮುಖಂಡರು, ಶಾಸಕರು ಜವಾಬ್ದಾರಿಯುತವಾಗಿ ಚುನಾವಣೆ ನಡೆಸಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಇವತ್ತು ಇಲ್ಲಿ ನಮ್ಮ ಅಭ್ಯರ್ಥಿಗೆ ಸುಷ್ಮಾ ಶಿವಳ್ಳಿ ಅವರೇನು ನಿಂತಿದ್ದೇವೆ, ಅವರ ಪರವಾದಂಥ ಒಂದು ಅಲೆ ಇವತ್ತು ಆ ಕ್ಷೇತ್ರದಲ್ಲಿ ಎದ್ದಿದೆ ಅಂತ ಇವತ್ತು ಗೋಚರ ಆಗ್ತಾ ಇದೆ. ಅದರಿಂದ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ನಾವು ಇವತ್ತು ನಮ್ಮ ಪಕ್ಷದ ಏನೇನು ಜವಾಬ್ದಾರಿಗಳನ್ನು ಚುನಾವಣೆಯಲ್ಲಿ ನಾವು ವಹಿಸ್ಕೊಳ್ಬೇಕು, ನಮ್ಮ ಲೀಡರ್ಸು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಅದನ್ನು ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಭೆ ಕರೆದಿದ್ದೇವೆ. ಮತ್ತು ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಪಕ್ಷದ ಮತ್ತು JDS ಪಕ್ಷ ಇಬ್ಬರು ಸೇರಿ ಒಟ್ಟಿಗೆ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ನಮಗೆ ಎರಡೂ ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದಕ್ಕೆ ನಮಗೆ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ನಮಗೆ ಶಿವಳ್ಳಿ ಅವರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಅವರ ಜನಪ್ರಿಯತೆ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸಮ್ಮಿಶ್ರ ಸರ್ಕಾರ ಮಾಡಿರತಕ್ಕಂಥ ಕೆಲಸಗಳು ಅದು ಕೂಡ ನಮಗೆ ಇವತ್ತು ನಮ್ಮ ಅಡ್ವಾಂಟೇಜ್ಗೆ ಇರತಕ್ಕಂಥದ್ದು. ಮತ್ತು ಚಿಂಚೋಳಿಯಲ್ಲಿ ಅಲ್ಲಿ ಪಕ್ಷಾಂತರ ಒಂದು ಮಂಗಗಳು ಜನರ ಕೈಯಿಂದ ತಿಂಡಿ, ಪ್ಯಾಕೆಟ್, ತೆಂಗಿನಕಾಯಿ ಅಥವಾ ಹಣ್ಣುಗಳನ್ನು ಕಿತ್ತುಕೊಂಡು ಹೋಗೋದು ಕಾಮನ್. ಆದರೆ ಇಲ್ಲೊಂದು ಕೋತಿ ಟೋಲ್ ಬೂತ್ಗೆ ನುಗ್ಗಿ ಹಣ ಎಗರಿಸಿದೆ. ಆದರೆ ನೀವು ನಂಬಲೇಬೇಕು, ಉತ್ತರ ಪ್ರದೇಶದ ಕಾನ್ಪುರ್ನ ನಡೆದಿರುವ ಈ ಘಟನೆ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಟೋಲ್ ಬೂತ್ ಸಿಬ್ಬಂದಿ ತನ್ನ ಕ್ಯಾಬಿನ್ನಲ್ಲಿ ಕುಳಿತಿರುವಾಗ ಬಿಳಿ ಬಣ್ಣದ ಕಾರ್ವೊಂದು ಬರುತ್ತದೆ. ಕಾರು ಚಾಲಕನ ಕಿಟಕಿಯನ್ನ ಕೆಳಗಿಸುತ್ತಿದ್ದಂತೆ ಕೋತಿ ಹೊರಬಂದು ಕ್ಯಾಬಿನ್ ಒಳಗೆ ನುಗ್ಗುತ್ತದೆ. ಇದರಿಂದ ಟೋಲ್ ಸಿಬ್ಬಂದಿ ಶಾಕ್ ಆಗ್ತಾರೆ. ಅಯ್ಯೋ ಮಂಗ, ಇದೇನು ಮಾಡ್ತಿದ್ಯಪ್ಪ ಅಂತ ನೋಡುವಷ್ಟರಲ್ಲೇ ಕ್ಯಾಶ್ ಅಕೌಂಟ್ನಲ್ಲಿದ್ದ ಹಣದ ಕಂತೆಯನ್ನು ಎತ್ತಿಕೊಂಡು ಎಸ್ಕೇಪ್ ಆಗುತ್ತೆ. ಟೋಲ್ ಸಿಬ್ಬಂದಿ ಮಂಗವನ್ನ ಹಿಂಬಾಲಿಸಿ ಹೋದರೂ ಅದು ಕೈಗೆ ಸಿಕ್ಕಿಲ್ಲ. ಇನ್ನು ಕಾರ್ ಚಾಲಕನನ್ನ ವಿಚಾರಿಸಿದಾಗ ಇದರಲ್ಲಿ ತನ್ನದೇನು ಪಾತ್ರವಿಲ್ಲ ಎಂದು ಹೇಳಿದ್ದಾನೆ. ಈ ಘಟನೆಯಲ್ಲಿ ಮಂಗ ಸುಮಾರು 5,000 ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿದೆ ಎಂದು ಟೋಲ್ ಮ್ಯಾನೇಜ್ಮೆಂಟ್ ಕಂಪನಿಯ ಹಿರಿಯ ಅಧಿಕಾರಿ ಮನೋಜ್ ಶರ್ಮಾ ಹೇಳಿದ್ದಾರೆ. ಇದು ಟ್ರೈನಿಂಗ್ ಪಡೆದಿರೋ ಕೋತಿ. ಈ ರೀತಿಯ ಘಟನೆ ನಡೆಯುತ್ತಿರುವುದು 2ನೇ ಬಾರಿ. ನಾವು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದೇವೆಂದು ಹೇಳಿದ್ದಾರೆ.
ವಿಂಗ್ ಕಮಾಂಡರ್ ಅಭಿನಂದನ್ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಯೋಧರು, ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ ಶತ್ರು ರಾಷ್ಟ್ರದ ಕಬಿ ಮುಸ್ಟಲ್ಲಿ ಸಿಲುಕಿ ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ತಮ್ಮ ಸಹೋದ್ಯೋಗಿ ಸೈನಿಕರ ಜೊತೆ ಕೊಂಚ ಸಮಯ ಕಳೆದಿದ್ದಾರೆ. ಇದರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಅಭಿನಂದನ್ ಜೊತೆಗೆ ಯೋಧರು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ವೇಳೆ ಭಾರತ ಮಾತಾಕಿ ಜೈ ಘೋಷಗಳು ಮೊಳಗಿವೆ. ನಂತರ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಅಭಿನಂದನ್ ಅವರು ಹೊರಡುವ ದೃಶ್ಯ ವಿಡಿಯೋದಲ್ಲಿದೆ. ओके, अभी मैं आपको बताता हूँ कि मैंने इतने फोटो आपके साथ क्यों खिंचा है. ठीक है, ये सारे फोटोग्राफ्स आपके लिए नहीं है, ये आपके परिवार के लिए. ठीक है, मैं उनसे खुद से नहीं मिल पाया. ठीक है, लेकिन मेरी जो उनके लिए, ठीक है, तो जब आपको फोटोज आप दिखाओगे, ठीक है, उनको प्लीज बोलिए कि मेरी तरफ से ऑल द बेस्ट एंड बहुत लोगों की दुआएं हैं टीम मेरे ठीक होने के लिए. ठीक है, और उनमें से आपके परिवार वाले भी थे, तो ये सारे फोटोग्राफ्स आपके परिवार के लिए, आपके लिए. चलो, थैंक यू वेरी मच. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ವ್ಯಕ್ತಿಯೋರ್ವ ಕಪಾಲಮೋಕ್ಷ ಮಾಡಿದ ಘಟನೆ ನಡೆದಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯ ಮೋದಿ ನಗರದಲ್ಲಿ ರೋಡ್ ಶೋ ವೇಳೆ ಏಕಾಏಕಿ ಪ್ರಚಾರ ವಾಹನ ಹತ್ತಿ ಅರವಿಂದ್ ಕೇಜ್ರಿವಾಲ್ಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಈ ಹಿಂದೆ 2016 ವ್ಯಕ್ತಿಯೊಬ್ಬ ಕೇಜ್ರಿವಾಲ್ ಮುಖಕ್ಕೆ ಮಸಿ ಬಳಿದಿದ್ದ. ಅಲ್ಲದೆ 2018 ಮೆಣಸಿನ ಪುಡಿ ಎರಚಲು ಪ್ರಯತ್ನ ನಡೆಸಲಾಗಿತ್ತು. ಇಂದು ಪ್ರಚಾರದ ವಾಹನ ಹತ್ತಿ ಕಪಾಳಕ್ಕೆ ಹೊಡೆಯಲಾಗಿದೆ. ಅಲ್ಲದೆ ಈ ಹಿಂದೆ ಕೂಡ 2-3 ಬಾರಿ ಕೇಜ್ರಿವಾಲ್ಗೆ ಕಪಾಳ ಮೋಕ್ಷ ಮಾಡಲಾಗಿದೆ.